ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಂಕಿ ವಿಲಾಗ್. ಈ ವಿಡಿಯೋ ಮಾಡ್ತಾ ಇರೋದು ಒಂದು ಕನ್ನಡದ ವೆರಿ ಎಕ್ಸ್ಪೆಕ್ಟಿಂಗ್ ಮೂವಿ ಸಪ್ತ ಸಾಗರದ ಆಚೆ ಎಲ್ಲೋ, ಇದರ ಒಂದು ಅಪ್ಡೇಟ್ ಕೊಡೋದಕ್ಕೆ. ಇದು ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಕವಲುದಾರಿ, ಗೋಧಿ ಬಣ್ಣ, ಸಾಧಾರಣ ಮೇಕಟ್ಟು ಅಂತ ಮೂವಿಗಳನ್ನ ಡೈರೆಕ್ಟ್ ಮಾಡಿರೋ ಹೇಮಂತ್ ಕುಮಾರ್, ಹಾಗೆಯೇ ವೆರಿ ಟ್ಯಾಲೆಂಟೆಡ್ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿಯವರು ಆ್ಯಕ್ಟ್ ಮಾಡಿರೋ ಮೂವಿ. ಒಂದು ವರ್ಷದ ಹಿಂದೆಯೇ ಈ ಮೂವಿಯ ಟೀಸರ್ ಬಿಟ್ಟಿದ್ರು, ಮತ್ತು ಒಂದು ವಾರದ ಹಿಂದೆಯೇ ಅಂದರೆ ರಕ್ಷಿತ್ ಶೆಟ್ಟಿಯವರ ಬರ್ಡೇ ದಿನದಂದು ಇನ್ನೊಂದು ಅಪ್ಡೇಟ್ ಬಿಟ್ಟಿದ್ರು, ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಂತ. ಹಾಗೆಯೇ ನಿನ್ನೆ ಇದರ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಆದರೆ ಇದರ ವಿಶೇಷ ಏನು ಅಂದರೆ, ಈ ಮೂವಿ ಎರಡು ಪಾರ್ಟಾಗಿ ಬರ್ತಾ ಇದೆ. ಆದರೆ ಪಾರ್ಟ್ ಒನ್ ಪಾರ್ಟ್ ಟು ಥರನೇ ಇದು ಒಂದು ಟೇಪ್ ರಿಕಾರ್ಡರಲ್ಲಿ ಬರೋ ಹಾಗೆ ಸೈಡ್ ಎ ಸೈಡ್ ಬಿ ಅಂತ, ಈ ಮೂವಿನಲ್ಲೂ ಕೂಡ ಪಾರ್ಟ್ ಎಗೆ ಸೈಡ್ ಎ, ಪಾರ್ಟ್ ಟುಗೆ ಸೈಡ್ ಬಿ ಅಂತ ಕರೆದಿದ್ದಾರೆ. ಈ ಕರೆಯೋದಕ್ಕಂತೂ ಖಂಡಿತ ಕಾರಣ ಇದ್ದೇ ಇರುತ್ತೆ, ಮೂವಿಗಂತೂ ಲೇಟ್ ಆಗೇ ಇರುತ್ತೆ. ಯಾಕೆಂದರೆ ಟೀಸರಲ್ಲಿ ಅಥವಾ ಪೋಸ್ಟರಲ್ಲಿ ನಾವು ನೋಡಿರೋ ಹಾಗೆ ಮನು ಅನ್ನೋ ಕ್ಯಾರೆಕ್ಟರ್ಗೆ ಆ ಲುಕ್ ಆಗಿರ್ಬೋದು, ಕೆಲವು ಲವ್ ಸೀನ್, ಎಮೋಷನ್ ಸೀನ್, ಮರ್ಡರ್, ಜೈಲ್ಗಳ ಸೀನ್ಗಳಿಗಾಗಲಿ ಒಂದೇ ಪಾರ್ಟ್ಗಂತೂ ಮುಗಿಯಲ್ಲ. ಆದರೆ ಸೈಡ್ ಎ ಸೈಡ್ ಬಿ ಅಂತ ತೋರಿಸಿದ್ರಿಂದ ಏನು ಮಾಡಿದ್ದಾರೆ ಅಂತ ನಾವು ಕಾದು ನೋಡಬೇಕು. ಈ ಮೂವಿಯ ಸೈಡ್ ಎ ಇದೇ ವರ್ಷ ಸೆಪ್ಟೆಂಬರ್ 1, ಮತ್ತು ಸೈಡ್ ಬಿ ಅಂದರೆ ಪಾರ್ಟ್ ಟು ಅಕ್ಟೋಬರ್ 20 ರಿಲೀಸ್ ಆಗ್ತಾ ಇದೆ. ಕನ್ನಡದ ಮೂವಿ ಫ್ಯಾನ್ಸ್ಗಾಗಿರ್ಬೋದು ಅಥವಾ ರಕ್ಷಿತ್ ಶೆಟ್ಟಿಯವರ ಫ್ಯಾನ್ಸ್ಗಂತೂ ಒಂದೇ ವರ್ಷದಲ್ಲಿ ರಕ್ಷಿತ್ ಶೆಟ್ಟಿಯವರ ಎರಡು ಮೂವಿ ರಿಲೀಸ್ ಆಗ್ತಾ ಇರೋದು ತುಂಬಾ ಖುಷಿಯಾಗಿರುತ್ತೆ. ಹಾಗೆಯೇ ಸರ್ಪ್ರೈಸ್ ಆಗಿರ್ತಾರೆ, ಎಕ್ಸೈಟ್ ತುಂಬ ಎಕ್ಸೈಟ್ ಆಗಿರ್ತಾರೆ. ಹಾಗೆಯೇ ಸೈಡ್ ಎ ಮತ್ತು ಸೈಡ್ ಬಿಗೆ ಮಧ್ಯೆ ಗ್ಯಾಪ್ ಇರೋದು ಬರೀ 50 ದಿನಗಳು, ಅಂದರೆ 50 ಡೇಸ್. ಇದು ಆಡಿಯನ್ಸ್ಗೆ ಆಗಲಿ ಅಥವಾ ಫಿಲಮ್ಗಾಗಲಿ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಕೊನೆಗೂ ಆಫ್ಟರ್ ಟ್ರಿಪಲ್ 7 ಚಾರ್ಲಿ ಒಂದು ಡಿಫ್ರೆಂಟ್ ಶೇಡ್ನಲ್ಲಿ ಬರ್ತಾ ಇರೋ ರಕ್ಷಿತ್ ಶೆಟ್ಟಿಗೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಟು ದ ಓಲ್ಡ್ ಟೀಮ್. ಇನ್ಮೇಲೆ ಇನ್ನೂ ಹೊಸ ಅಪ್ಡೇಟ್ ಬರಲಿ, ಹಾಗೆಯೇ ಪ್ರಮೋಷನ್ ಕೂಡ ಜಾಸ್ತಿ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.